ಗೆಳೆತನದ ದೃಶ್ಯ ನಮಸ್ಕಾರ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಆರ್ಭಟಿಸ್ತಾ ಇದೆ ಮುಂಗಾರು ಮುಳುಗ್ತಾ ಇದೆ ಕರುನಾಡು ಎಲ್ಲೋ ರೆಡ್ ಅಲರ್ಟ್ ಕೆರೆಯಂತಾದ ರಸ್ತೆಗಳು ನಿಲ್ಲದ ನಿರಾಶ್ರಿತರ ಗೋಳು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮುಂಗಾರು ಅಬ್ಬರ ಮುಂಗಾರಿನ ಅಬ್ಬರದಿಂದ ಕರಾವಳಿ ಮತ್ತು ಮಲೆನಾಡಿನ ಭಾಗದ ಜಿಲ್ಲೆಗಳು ತತ್ತರಿಸಿ ಹೋಗಿವೆ ರಾಜ್ಯದಲ್ಲೆಡೆ ಮುಂದುವರೆದಿರುವಂತದ್ದು ಮಳೆ ಆರ್ಭಟ ಕರಾವಳಿ ಪಶ್ಚಿಮ ಒಳನಾಡು ಮಲೆನಾಡಿನಲ್ಲಿ ಮಳೆ ಸುರಿತನೇ ಇದೆ ಎಡೆಬಿಡದೆ ಮಳೆ ಸುರಿತಾ ಇರುವಂತದ್ದು ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕರಾವಳಿ ಪಶ್ಚಿಮ ಒಳನಾಡು ಮಲೆನಾಡಿನಲ್ಲಿ ಮಳೆ ಸುರಿತಾ ಇದೆ ಧಾರಾಕಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇರುವಂತದ್ದು ಸಾಗರ ಹೊಸನಗರ ತೀರ್ಥಹಳ್ಳಿ ಶಿವಮೊಗ್ಗದ ತಾಲೂಕುಗಳು ಇವು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆ ತಾಲೂಕುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂತದ್ದು ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸತತ ಮೂರನೇ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕರಾವಳಿ ಭಾಗದ ಜಿಲ್ಲೆಗಳಾಗಿರುವಂತಹ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಂತೂ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ನಾಲ್ಕನೇ ದಿನ ಭಾರಿ ಮಳೆ ಆಗ್ತಾ ಇದೆ ಹಾಸನ ಜಿಲ್ಲೆಯ ಮೂರು ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆ ಪರ್ಟಿಕ್ಯುಲರ್ಲಿ ಮೂರು ತಾಲೂಕು ಯಾವುದು ಅಂದರೆ ಸಕಲೇಶ್ಪುರ ಆಲೂರು ಅರಕಲಗೂಡು ಇದು ಮಲೆನಾಡು ಭಾಗದ ತಾಲೂಕುಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಳಿದಂತೆ ಈ ಬೇಲೂರಿನ ಒಂದು ಅರ್ಧ ಭಾಗ ಅರಸೀಕೆರೆ ಚಂದ್ರಾಯಪಟ್ಟಣ ಹಾಸನ ಹಾಸನ ತಾಲೂಕಿದೆಯಲ್ಲ ಹೊಳೆನರಸೀಪುರ ಅಲ್ಲೆಲ್ಲ ಆ ರೀತಿಯಾಗಿ ಧಾರಾಕಾರವಾಗಿ ಮಳೆ ಬರ್ತಾ ಇಲ್ಲ ಬಟ್ ಅರಕಲಗೂಡು ಸಕಲೇಶ್ಪುರ ಆಲೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂಥದ್ದು ಇನ್ನು ಕೊಡಗಿನಲ್ಲಿ ಭಾರಿ ಮಳೆಯಿಂದ ಕೆಆರ್ಎಸ್ಗೆ ಭಾರಿ ನೀರು ಹರಿದು ಬರ್ತಾ ಇದೆ ಕೆಆರ್ಎಸ್ನಿಂದ ಕಾವೇರಿ ನದಿಗೆ ನೀರು ಬಿಡುವಂಥ ಮುನ್ಸೂಚನೆ ಇರುವಂಥ ಹಿನ್ನೆಲೆಯಲ್ಲಿ ಕಾವೇರಿ ನದಿಯ ತಗ್ಗು ಪ್ರದೇಶದ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ನದಿ ದಡದಿಂದ ದೂರ ಹೋಗುವಂತೆ ಜನ ಜಾನುವಾರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಿಂದ ಹೇಮಾವತಿ ನದಿಗೆ ಒಳಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದೆ ಹೇಮಾವತಿ ಡ್ಯಾಮ್ ಇದೆಯಾ ಅಂದರೆ ಗುರೂರ್ ಡ್ಯಾಮ್ ಇದೆಯಲ್ಲ ಅಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಇನ್ನು ಹಾಸನದ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸೊ ಹೀಗಾಗಿ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸೊ ಹೀಗಾಗಿನೇ ಆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದ್ದಾರೆ ನಿನ್ನೆ ಒಬ್ಬರು ಇಂದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಂಥದ್ದು ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದಂತಾಗಿದೆ ನಿನ್ನೆ ಒಬ್ಬರು ಸಾವನ್ನಪ್ಪಿದ್ರು ಇಂದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಬಾಬು ಸಂತೋಷ್ ಬಿಜು ಮೃತಪಟ್ಟಂತಹ ಕಾರ್ಮಿಕರು ಅವರ ಮಾಹಿತಿ ಕೂಡ ಲಭ್ಯವಾಗಿದೆ ಅವರ ಹೆಸರು ಎಲ್ಲ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಇದು ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂಥ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪಂಜಿಕಲ್ಲಿನಲ್ಲಿ ನಡೆದಿರುವಂಥದ್ದು ನಿನ್ನೆ ರಾತ್ರಿ ಗುಡ್ಡ ಕುಸಿದಿತ್ತು ಒಬ್ಬ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಇಬ್ಬರಿಗೆ ಅವರು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಕಾರ್ಲೋ ಎಂಬುವರ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಇವರು ಕೇರಳ ಮೂಲದ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು ತೋಟದಲ್ಲಿ ಇದ್ದಂಥ ಮನೆ ಮೇಲೆ ಕುಸಿದಿತ್ತು ಗುಡ್ಡ ಸೊ ಈ ಸಂದರ್ಭದಲ್ಲಿ ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತಲ್ಲ ಆ ಇಬ್ಬರು ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅವ್ರು ಯಾರ್ಯಾರು ಅನ್ನೋದನ್ನು ಕೂಡ ಹೇಳ್ತಾ ಇದ್ವಿ ಕೇರಳ ಮೂಲದವರು ಇವರೆಲ್ಲರೂ ಕೂಡ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ನಿನ್ನೆ ಒಬ್ಬರು ಸಾವನ್ನಪ್ಪಿದ್ರು ಇಂದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂಥದ್ದು ಗುಡ್ಡ ಕುಸಿದಿತ್ತು ಮನೆ ಮೇಲೆ ಈ ಸಂದರ್ಭದಲ್ಲಿ ಒಬ್ಬರು ಅಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಈ ರೀತಿಯಾದಂಥ ಆತಂಕದ ಪರಿಸ್ಥಿತಿ ಆ ಜಿಲ್ಲೆಗಳಲ್ಲಿದೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ನಾ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾನೇ ಇದೆ ಅಂಕೋಲಾ ಬಳಿ ಡೋಂಗ್ರಿಯ ಗಂಗಾವತಿ ನದಿಯಲ್ಲಿ ಬೋಟ್ ಕೆಟ್ಟು ನದಿ ಮಧ್ಯದಲ್ಲಿ ಸಿಲುಕಿದ್ದಂಥ ಐವರನ್ನು ರಕ್ಷಣೆ ಮಾಡಲಾಗಿದೆ ಗುಳ್ಳಾಪುರದಿಂದ ಡೋಂಗ್ರಿಗೆ ನದಿ ದಾಟ್ತಾ ಇದ್ದಂಥ ಜನರನ್ನ
ರಕ್ಷಣೆ ಮಾಡಲಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಧಾರಾಕಾರವಾಗಿ ಮಳೆ ಸುರಿತನೇ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಭಾಗದ ಜಿಲ್ಲೆಗಳಲ್ಲಿ, ಕರಾವಳಿ ಭಾಗದ ಜಿಲ್ಲೆಗಳು, ಇಲ್ಲಿ ಬೋಟ್ ಕೆಟ್ಟೋಗಿತ್ತು, ನದಿ ಮಧ್ಯದಲ್ಲಿ ಕೆಟ್ಟೋಗಿತ್ತು ಬೋಟ್. ಅದರಲ್ಲಿ ಐವರು ಸಿಕ್ಕಾಕೊಂಡಿದ್ರು, ಆ ಐವರನ್ನ ರಕ್ಷಣೆ ಮಾಡಲಾಗಿದೆ. ಸಿಕ್ಕಾಪಟ್ಟೆ ಸಣ್ಣ ದೋಣಿ ಅದು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಚಿಕ್ಕಮಗಳೂರಿನಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿರುವಂತದ್ದು. ಮೊದಲದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗೋಣ, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ಕಿಶನ್, ಗುಡ್ ಮಾರ್ನಿಂಗ್. ಧಾರಾಕಾರವಾಗಿ ಮಳೆ ಸುರಿತನೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಹೇಗಿದೆ ಪರಿಸ್ಥಿತಿ, ಜಿಲ್ಲಾಡಳಿತ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂತ? ಪ್ರತಿರೋ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಾ ಇದೆ. ಈ ಮಳೆಗೆ ಸಾಕಷ್ಟು ಹಾನಿಗೊಳಗಾಗಿರುವಂಥದ್ದು. ಇನ್ನು ಬಂಟ್ವಾಳದಲ್ಲಿ ನಿನ್ನೆ ರಾತ್ರಿ ಒಂದು ಮನೆ ಮೇಲೆ ಗುಡ್ಡ ಕುಸಿತ ಆಗಿದ್ದು, ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಪಾಲಕ್ಕಾಡ್ನ ಬಿಜು ಮತ್ತೆ ಕೊಟ್ಟಾಯಂನ ಬಾಬು ಎಂಬ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಇನ್ನು ಕಣ್ಣೂರಿನ ಒಬ್ಬ ನಿವಾಸಿ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ. ಇವರು ಮೂವರು ಕಾರ್ಮಿಕರು ಕೇರಳದ ಮೂಲದವರಾಗಿರುವಂಥದ್ದು. ಮಂಗಳೂರಿನ ಅಂದರೆ ಬಂಟ್ವಾಳದ ಒಬ್ಬ ಕೃಷಿಕನ ಮನೆಯಲ್ಲಿ ಕೃಷಿ ತೋಟಕ್ಕೆ ನಿಯೋಜನೆಗೊಂಡಿದ್ದರು. ನಿನ್ನೆ ರಾತ್ರಿ ಏಕಾಏಕಿ ಮನೆ ಮೇಲಿನ ಗುಡ್ಡ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಹಲವೆಡೆ ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು, ರಸ್ತೆಗೆ ನೀರು ಬಂದಂಥ ಪ್ರಸಂಗಗಳು ಕೂಡ ನಡೆದಿದೆ. ಒಟ್ಟಿನಲ್ಲಿ ಮಂಗಳೂರಿನ ಕೆಲವು ಭಾಗಗಳಲ್ಲಿ ಕಡಲ್ ಕೊರೆತ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಉಳ್ಳಾಲದ ಬಟ್ಟಪಾಡಿ, ಸೋಮೇಶ್ವರ, ಉಚ್ಚಿಲ ಮತ್ತು ಈ ಭಾಗದ ಸುರತ್ಕಲ್ ಮುಂತಾದ ಪರಿಸರದಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಕಡಲು ರಸ್ತೆ ಮತ್ತು ಮನೆಗಳನ್ನು ಅಪೋಷಣಗೊಳ್ತಾ ಇದೆ. ಇವತ್ತು ಮತ್ತು ನಾಳೆ ರೆಡ್ ಅಲರ್ಟ್ ಅನ್ನು ಇಡೀ ಜಿಲ್ಲೆಯಾದ್ಯಂತ ಘೋಷಣೆ ಮಾಡಲಾಗಿರುವಂಥದ್ದು. ಹಾಗಾಗಿ ಸತತ ನಾಲ್ಕನೇ ದಿನವೂ ಕೂಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಉಳಿದಂತೆ ನದಿ ಪಾತ್ರ ಜನರು ಎಚ್ಚರಿಕೆಯನ್ನು ವಹಿಸಬೇಕೆಂಬ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದ್ರೆ ಬಂಟ್ವಾಳದಲ್ಲಿ ಜಿಲ್ಲೆಯ ಜೀವನದಿ ನೇತ್ರಾವತಿ ಅಪಾಯದ ಮಟ್ಟವನ್ನು ಹತ್ತಿರ ಬರ್ತಾ ಇದ್ದಾಳೆ. ಯಾಕೆಂದ್ರೆ ಸುಮಾರು 7.5 ಮೀಟರ್ ಅದು ಅಪಾಯದ ಮಟ್ಟ ಆಗಿರುವಂಥದ್ದು. ಸದ್ಯ ಈಗ 7 ಮೀಟರ್ ಹತ್ರ ನೀರಿನ ಹರಿವು ಕೂಡ ಇದೆ. ಹಾಗಾಗಿ ನದಿಗೆ ಯಾರೂ ಕೂಡ ಇಳಿಬಾರ್ದು, ನದಿ ಪಾತ್ರ ಜನರು ಯಾರೂ ಕೂಡ ನದಿಗೆ ಬಳಿ ಹೋಗಬಾರ್ದು ಎಂಬ ಮನವಿಯನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಇನ್ನು ಮಳೆ ಮುಂದುವರಿಯುವಂಥ ಸಾಧ್ಯತೆಗಳನ್ನು ಕೂಡ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಇವತ್ತು ಪ್ರಮುಖವಾಗಿ ಜಿಲ್ಲೆಯ ಕೊಡಗು ಮತ್ತು ಸುಳ್ಯ ಗಡಿಭಾಗದ ಸಮೀಪ ಕೇಂದ್ರದ ಅಧ್ಯಯನ ತಂಡ ಬರುತ್ತೆ ಮತ್ತು ರಾಜ್ಯದ ಇಬ್ಬರು ಸಚಿವರು ಅಂದರೆ ಕಂದಾಯ ಸಚಿವ ಆರ್ ಅಶೋಕ್ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಕೂಡ ಜಂಟಿಯಾಗಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಯಾವ ಭಾಗದಲ್ಲಿ ಹಾನಿಯಾಗಿದೆ ಮತ್ತು ತುರ್ತು ಅಗತ್ಯ ಕ್ರಮಗಳನ್ನು ಏನೆಲ್ಲ ಕೈಗೊಳ್ಳಬೇಕೆಂಬುದರ ಬಗ್ಗೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಾರೆ ಮತ್ತು ಮನೆ ಹಾನಿಗೊಳಗಾದಂಥವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಇನ್ನೂ ಹಲವು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲ ಜನರು ಅಗತ್ಯವಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾರೂ ಕೂಡ ಅಪಾಯವನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಬಾರ್ದು ಎಂಬ ಮನವಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿರೋದು ಮತ್ತು ಒಂದು NDRF ತಂಡ ಈಗ ಸರ್ವಸನ್ನದ್ದಾಗಿರುವಂಥದ್ದು. 18 ಮಂದಿ ಸಿಬ್ಬಂದಿಯ ತಂಡ, NDRF ತಂಡ ಎಲ್ಲಿ ತುರ್ತು ಕ್ರಮಗಳು ಆಗಬೇಕು ಮತ್ತು ಅಗತ್ಯವಾದ ಪರಿಸ್ಥಿತಿಗೆ ಸಂದರ್ಭ ತಕ್ಕಂತೆ ಎಲ್ಲಿ ಅನಾಹುತಗಳಾಗುತ್ತೋ ಅಥವಾ ಯಾವ ಪ್ರದೇಶದಲ್ಲಿ ಅನಾಹುತ ಜಾಸ್ತಿ ಆಗುತ್ತೋ ಆ ಪ್ರದೇಶಗಳಿಗೆ ಹೋಗಿ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ NDRF ತಂಡ ಸದ್ಯಕ್ಕೆ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಪೃಥ್ವಿರಾಜ್, ಓಕೆ ಕಿಶನ್, ಇದು ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಹೇಳ್ತಾ ಇದ್ರು. ಇನ್ನು ಮತ್ತೊಂದು ಕರಾವಳಿ ಭಾಗದ ಜಿಲ್ಲೆ ಆಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ದರ್ಶನ್, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ನಿರಂತರವಾಗಿ ಮಳೆ ಸುರಿತನೇ ಇದೆ. ಅಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ? ಯಾಕೆಂದ್ರೆ ಮಳೆ ನಿರಂತರವಾಗಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ನೆರೆ ಬೇರೆ ಇದೆ, ನೆರೆ ಹೇಗೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ ಅಲ್ಲಿ? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಕೊಂಚ ಮಳೆ ತಣ್ಣಗಾಗಿತ್ತು ಮುಂಜಾನೆ ಹೊತ್ತಲ್ಲಿ. ಆದ್ರೆ ಏನು ಮಧ್ಯಾಹ್ನದ ನಂತರ ಅವತ್ತು ಅಂದ್ರಿಂದ ಇಂದಿನವರೆಗೂ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ನದಿ ತುಂಬಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲೂ ಅಷ್ಟೇ ಮಳೆ ಆಗಿದೆ, ಜೊತೆಗೆ ಮಲೆನಾಡಲ್ಲೂ ಸಹ ಸಾಕಷ್ಟು ಮಳೆ ಸುರಿತಾ ಇದೆ.
ಬೈಲಸೀಮೆ ತಾಲೂಕುಗಳಾದ ಹಳಿಯಾಳ ಮುಂಡಗೋಡದಲ್ಲೂ ಸಹ ಸಾಕಷ್ಟು ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲೂ ಸಹ ಸಾಕಷ್ಟು ಏನು ಅಲ್ಲಿನ ನದಿ ಏನು ತುಂಬಿ ಹರಿದ್ರಿಂದ ಕೆಲವೊಂದು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿರತಕ್ಕಂಥದ್ದು, ಜೊತೆಗೆ ಗಂಗಾವಳಿ ನದಿಯಲ್ಲಿ ನಿನ್ನೆ ಒಂದು ದೊಡ್ಡ ಅವಂತರವೇ ಒಂದು ಸೃಷ್ಟಿಯಾಯಿತು. ಏನು ಬೋಟ್ ಮೂಲಕ ಗ್ರಾಮವನ್ನ ಸಂಪರ್ಕಿಸುತ್ತಿದ್ದ ಒಂದು ಏನು ನಾಲ್ಕೈದು ಜನರು ನದಿ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಳ್ಳುವಂತ ಒಂದು ಪರಿಸ್ಥಿತಿ ಎದುರಾಯಿತು. ನದಿ ಮಧ್ಯದಲ್ಲೇ ಬೋಟ್ ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಯಿತು. ತುಂಬಿ ಹರಿಯುತ್ತ ಗಂಗಾವಳಿ ನದಿಯಲ್ಲಿ ಈ ಜನರು ಸಾಕಷ್ಟು ಸಮಸ್ಯೆ ಎದುರಿಸುವಂತ ಒಂದು ಏನು ಎದುರಾಯಿತು. ಜೊತೆಗೆ ಇವರನ್ನ ಸಹ ಇಲ್ಲಿನ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಿರುವುದು ಅಲ್ಲಿನ ಪೊಲೀಸ್ ಇಲಾಖೆಯವರ ಸಹಾಯದಿಂದ ಅವರನ್ನ ರಕ್ಷಣೆ ಮಾಡಲಾಯಿತು. ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆಯಿಂದ, ಯಾಕೆಂದ್ರೆ ಇವತ್ತು ಸಾಕಷ್ಟು ಮಳೆ ಬೀಳುವಂತ ಒಂದು ಮುನ್ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾದ್ಯಂತ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಸಹ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಸಹ ಮಳೆಯಿಂದ ಆಗುವಂತ ಒಂದು ಹಾನಿಯನ್ನ ತಪ್ಪಿಸಲು ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅಲ್ಲಲ್ಲಿ ಏನು ತಾಲೂಕಾಡಳಿತದವರಿಗೂ ಯಾವುದೇ ಕಾರಣಕ್ಕೂ ತಾಲೂಕನ್ನ ಬಿಟ್ಟು ಬೇರೆ ಕಡೆ ಹೋಗದಂತೆ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು ಪೃಥ್ವಿ. ಓಕೆ ದರ್ಶನ್, ಇದು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ರು. ಈಗ ಮಲೆನಾಡಿನ ಸೈಡ್ ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚಿಕ್ಕಮಗಳೂರಿನ ಹೊಸಪೇಟೆ ಗ್ರಾಮದ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಂತ ಬಾಲಕಿ ಸುಪ್ರೀತಾ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಾಲ್ಕನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. SDRF ಮುಳುಗು ತಜ್ಞರು ಸೇರಿದಂತೆ ಸುಮಾರು 70ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಹೊಸಪೇಟೆಯಿಂದ ಮದಗದ ಕೆರೆವರೆಗೂ ಕೂಡ ಬಾಲಕಿಗಾಗಿ ಹುಡುಕಾಡಲಾಗ್ತಾ ಇದೆ, ಆದರೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸೊ ಅದೇ ಒಂದು ಚಾಲೆಂಜ್ ಆಗಿಬಿಟ್ಟಿದೆ ಅಲ್ಲಿ ಆ ಬಾಲಕಿಯನ್ನು ಹುಡುಕುವಂಥದ್ದು. ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಮುಳುಗು ತಜ್ಞರಿದ್ದಾರೆ, ಅಗ್ನಿಶಾಮಕ ದಳದವರಿದ್ದಾರೆ, SDRF ಸಿಬ್ಬಂದಿಯವರಿದ್ದಾರೆ, ಅವರೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತೀವಿ ನಿಮಗೆ. ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಮರದ ಕೊಂಬೆಗಳು ಬಿದ್ದಿರುವಂಥ ಘಟನೆ ಮೂಡಿಗೆರೆ ತಾಲೂಕಿನ ಹಳೆ ಮೂಡಿಗೆರೆಯಲ್ಲಿ ನಡೆದಿರುವಂಥದ್ದು. ಪವಾಡ ಸದೃಶ ರೀತಿಯಲ್ಲಿ ಕಾರಿನಲ್ಲಿದ್ದವರೆಲ್ಲರೂ ಕೂಡ ಪಾರಾಗಿದ್ದಾರೆ. ಮಾಜಿ ಸಚಿವೆ ಮೋಟಮ್ಮ ಸಹೋದರ ಅನಂತೂ ಕಾರಿನ ಮೇಲೆ ಕೊಂಬೆಗಳು ಬಿದ್ದಿರುವಂಥದ್ದು, ಕೊಂಬೆಗಳು ಬೀಳುವಂಥ ದೃಶ್ಯ CCTVಯಲ್ಲಿ ಸೆರೆ ಆಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ, ಗಮನಿಸ್ತಾ ಇದ್ವಿ ಚಿಕ್ಕಮಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾನೆ ಇದೆ. ಇವತ್ತು ಹೇಗಿದೆ ಪರಿಸ್ಥಿತಿ, ಯಾವ್ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿದೆ ಅಲ್ಲಿ ಜಿಲ್ಲಾಡಳಿತ? ಆ ಪೃಥ್ವಿ, ನಿರಂತರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಸುರಿಯುತ್ತಿರುವಂಥದ್ದು, ಮಳೆಯಿಂದ ಒಂದ್ ರೀತಿಯಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು, ಜೊತೆಗೆ ಜಿಲ್ಲೆಯಲ್ಲಿರುವ ನದಿಗಳು ಕೂಡ ಒಂದ್ ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ತುಂಗಾ, ಭದ್ರಾ, ಹೇಮಾವತಿ ನದಿಗಳು ನೀರಿನ ಅರಿವಿನ ಪ್ರಮಾಣದಲ್ಲಿ ಬಹಳ ಏರಿಕೆ ಆಗಿರುವಂತದ್ದು, ಈಗ ಒಂದ್ ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದಾವೆ ನದಿಗಳು. ಜೊತೆಗೆ ಈಗ ಅಲ್ಲಲ್ಲಿ ಮರಗಳು ಕೂಡ ಉರುಳುವಂತಹ ಘಟನೆಗಳು ಕೂಡ ನಡೀತಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೆಹೊಳೆ ಸಮೀಪ ಒಂದು ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿರುವಂತದ್ದು, ಅಲ್ಲಿಂದ ಸಂಚಾರ ಅಸ್ತವ್ಯಸ್ತ ಕೂಡ ಉಂಟಾಗಿರುವಂತದ್ದು. ಜೊತೆಗೆ ಹಳೆ ಮೂಡಿಗೆರೆ ಭಾಗದಲ್ಲಿ ಚಲಿಸುತ್ತಿದ್ದಂತಹ ಒಂದು ಕಾರಿನ ಮೇಲೆ ಮರ ಒಂದು ಬಿದ್ದು ಕಾರ್ ಸಂಪೂರ್ಣ ಜಖಮ್ ಆಗಿರುವಂತದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಜೊತೆಗೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಸುರಿತಿದೆ, ಬಿಟ್ಟು ಬಿಡದೆ ಸುರಿತಿರುವಂತಹ ಮಳೆಯಿಂದ ಒಂದ್ ರೀತಿಯಲ್ಲಿ ಜನರು ಕಂಗಾಲಾಗಿರುವಂತದ್ದು. ಯಾಕಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಿರುವಂತದ್ದು, ಅನಾಹುತಗಳು ಕೂಡ ಸಾಕಷ್ಟು ಸಂಭವಿಸ್ತಿರುವಂತದ್ದು, ಭೂಕುಸಿತ ರಸ್ತೆ ಕುಸಿತಗಳು ಕೂಡ ಸಾಕಷ್ಟು ಆಗ್ತಿರುವಂತದ್ದು. ಈಗ ನಿರಂತರ ಮಳೆಗೆ ಒಂದ್ ರೀತಿಯಲ್ಲಿ ಮಲೆನಾಡಿಗರು ಒಂದು ಚಿಂತೆಗೆ ಈಡಾಗಿರುವಂತದ್ದು. ಜೊತೆಗೆ ಈಗ ಹೊಸಪೇಟೆ ಗ್ರಾಮದಲ್ಲಿ ಏನು ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಂತಹ ಬಾಲಕಿಯ ಶೋಧ ಕಾರ್ಯ ಕೂಡ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಮೂರು ದಿನ ಆದ್ರೂ ಕೂಡ ಯಾವ್ದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ. ಹಾಗಾಗಿ SDRF ತಂಡ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಈಜುಪಟುಗಳು, ಜೊತೆಗೆ ಸ್ಥಳೀಯರು ಕೂಡ ನಿರಂತರವಾಗಿ ಶೋಧ ಕಾರ್ಯ ಮಾಡ್ತಿದ್ದಾರೆ. ಆದ್ರೆ ಮೂರು ದಿನಗಳಿಂದಲೂ ಕೂಡ ಬಾಲಕಿಯ ಮೃತದೇಹ ಪತ್ತೆ ಆಗಿಲ್ಲ. ಹಾಗಾಗಿ ಇವತ್ತು ಕೂಡ ಶೋಧ ಕಾರ್ಯ ಈಗಾಗಲೇ 7 ಗಂಟೆಯಿಂದಲೂ ಕೂಡ ಆರಂಭಿಸಿರುವಂತದ್ದು. ಹೊಸಪೇಟೆ ಗ್ರಾಮದಿಂದ ಏನು ಮದಗದ ಕೆರೆಗೆ ತಲುಪುತ್ತೆ ಆ ಹಳ್ಳ, ಅಲ್ಲಿವರೆಗೂ ಕೂಡ ಬ್ಯಾಚ್ ವೈಸ್ ಆಗಿ ಎಲ್ಲಾ ಕಡೆನು ಕೂಡ ಒಂದ್ ರೀತಿಯಲ್ಲಿ ಹುಡುಕಾಟ ನಡೆಸ್ತಿರುವಂತದ್ದು. ಸುಮಾರು 70ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗ ಬಾಲಕಿಯ ಶೋಧ ಕಾರ್ಯದಲ್ಲಿ ತೊಡಗಿರುವಂತದ್ದು. ಜೊತೆಗೆ ಈಗ ಜಿಲ್ಲಾಡಳಿತ ಕೂಡ ಎಲ್ಲಾ ರೀತಿಯ ಅಲರ್ಟ್ ಆಗಿರುವಂತದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು, ಸಹಾಯವಾಣಿಗಳು ಕೂಡ ತೆಗೆದಿರುವಂತದ್ದು, ಜೊತೆಗೆ ಎಲ್ಲಾ ಕಡೆ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿರುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ಮಾಡಿರುವಂತದ್ದು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ 4 ದಿನಗಳ ಕಾಲ ಶಾಲಾ ಕಾಲೇಜುಗಳು ಶಾಲೆಗಳಿಗೆ ಜಿಲ್ಲಾಧಿಕಾರಿಗೆ ರಜೆ ಘೋಷಣೆ ಮಾಡಿ ಆದೇಶ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಶಾಲೆಗೆ ರಜೆಯನ್ನ ಮುಂದುವರಿಸಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ವೀರೇಶ್ ಕಿಶನ್ ಹಾಗೆ ದರ್ಶನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.
ದಾವಣಗೆರೆಯಲ್ಲಿ ವರ್ಣನ ಅಬ್ಬರ ಮೂರು ದಿನಗಳಿಂದ ಎಡೆಬಿಡದೆ ಸುರಿತಾನೆ ಇದೆ. ದಾವಣಗೆರೆಯಲ್ಲೂ ಕೂಡ ಜಿಟಿ ಜಿಟಿ ಮಳೆ, ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಡಳಿತ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಮೈದುಂಬಿ ಹರಿತಾ ಇರುವಂಥದ್ದು ತುಂಗಾಭದ್ರಾ ನದಿ, ಹರಿಹರದ ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿದೆ. ನದಿಗೆ ಯಾರೂ ಕೂಡ ಇಳಿಯದಂತೆ ತಾಲೂಕು ಆಡಳಿತ ಸೂಚನೆಯನ್ನ ಕೊಟ್ಟಿರುವಂಥದ್ದು. ದಾವಣಗೆರೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಸೊ ಹೀಗಾಗಿ ಅಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ. ಇನ್ನು ಕೊಡಗು ಜಿಲ್ಲೆಯಲ್ಲಿ ರಾತ್ರಿ ಇಡೀ ಸುರಿದಂತ ಮಳೆ, ಕಾವೇರಿ ನದಿ ಹರಿವಿನಲ್ಲಿ ಮತ್ತಷ್ಟು ಹೆಚ್ಚಿದೆ ನೀರಿನ ಪ್ರಮಾಣ. ನಾಫೊಕ್ಲು, ಕೊಟ್ಟಮುಡಿ, ಕುಶಾಲನಗರ ಸೇರಿದಂತೆ ಕೆಲವೆಡೆ ಪ್ರವಾಹದ ಭೀತಿ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಕಾವೇರಿ ನದಿ. ಚರಿಯ ಪರಂಬು ಕಲ್ಲು ಮೊಟ್ಟೆ ರಸ್ತೆ ಮೇಲೆ ಹರಿತಾ ಇರುವಂಥದ್ದು ಕಾವೇರಿ ಪ್ರವಾಹದ ನೀರು ನಾಫೊಕ್ಲೋ ಮುರ್ನಾಡು ರಸ್ತೆ ಮೇಲೆ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನಕ್ಕೆ ಆತಂಕ ಇದೆ. ಸೊ ಹೀಗಾಗಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕಾವೇರಿ ನದಿ ಪಾತ್ರದ ಗ್ರಾಮಗಳ ಜನರು ಮತ್ತೊಂದೆಡೆ ಆತಂಕದಲ್ಲಿರುವಂಥ ಹಿನ್ನೆಲೆಯಲ್ಲಿ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು. ಹಾರಂಗಿ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ಒಳ ಹರಿವು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾರಂಗಿ ಪಾತ್ರದಲ್ಲೂ ಕೂಡ ಹೆಚ್ಚಿದೆ ಆತಂಕ. ವಿಶೇಷ